ಶಾಲಾ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ, ನೋಡೋಣ. ಶಾಲಾ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. 8ಕ್ಕೂ ಅಧಿಕ ಮಕ್ಕಳಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗೋವಿಂದ ಜಂಬಗಿ 13 ವರ್ಷ, ಸಾಗರ 17 ವರ್ಷ, ಶ್ವೇತಾ ಪಾಟೀಲ್ 16 ವರ್ಷ, ಬಸವರಾಜ್ ಕೊಟಗಿ 17 ಮೃತ ಯುವಕರು. ಮಕ್ಕಳೆಲ್ಲರೂ ಕವಟಗಿ ಗ್ರಾಮದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಆಲಗೂರು ಗ್ರಾಮದ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ವರ್ತಮಾನ್ ಶಿಕ್ಷಣ ಸಂಸ್ಥೆಯವರು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ತಡರಾತ್ರಿ 12 ಗಂಟೆಗೆ ಈ ಒಂದು ಘಟನೆ ಸಂಭವಿಸಿದೆ. ಗ್ಯಾದರಿಂಗ್ ಮುಗಿಸಿಕೊಂಡು ಹೋಗುವಾಗ ಈ ಒಂದು ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಟ್ರ್ಯಾಕ್ಟರ್ ಹಾಗೂ ಶಾಲಾ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ಘಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 8ಕ್ಕೂ ಅಧಿಕ ಮಕ್ಕಳಿಗೆ ಗಾಯವಾಗಿದೆ. ಗೋವಿಂದ 13 ವರ್ಷ, ಸಾಗರ್ 17 ವರ್ಷ, ಶ್ವೇತಾ 16 ವರ್ಷ, ಬಸವರಾಜ್ 17 ವರ್ಷ ಮೃತ ಯುವಕರು ಹಾಗೂ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದಾರೆ. ಮಕ್ಕಳೆಲ್ಲರೂ ಕೂಡ ಕವಟಗಿ ಗ್ರಾಮದವರು ಅಂತ ಹೇಳಲಾಗ್ತಾ ಇದೆ. ಆಲಗೂರು ಗ್ರಾಮದ ಬಳಿ ಒಂದು ಘಟನೆ ಸಂಭವಿಸಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕು ಆಲಗೂರು ಗ್ರಾಮದವರು, ವಿದ್ಯಾರ್ಥಿಗಳೆಲ್ಲರೂ ಕೂಡ ವರ್ತಮಾನ್ ಶಿಕ್ಷಣ ಸಂಸ್ಥೆಯವರು. ನಿನ್ನೆ ತಡರಾತ್ರಿ 12 ಗಂಟೆಗೆ ಈ ಒಂದು ಅಪಘಾತ ಸಂಭವಿಸಿದೆ. ಗ್ಯಾದರಿಂಗ್ ಮುಗಿಸಿಕೊಂಡು ವಾಪಸ್ ಹೋಗುವಾಗ ಈ ಒಂದು ಅಪಘಾತ ಸಂಭವಿಸಿದೆ. ಸಾಯ್ಯ